ஹாய் எல்லாருக்கும், வெல்கம் பேக் டு கிரண் வீணாஸ் லாக்ஸ். ஒன் மோர் பிரேக்ஃபாஸ்ட் லாக். இவத்து வந்து பிரேக்ஃபாஸ்ட் லாக் ஆகுதைத்தி. ஸோ சண்டே ஆகிரோதரிந்த ஒன் பிரேக்ஃபாஸ்ட் லாக் ஹாக்கோனந்த ஹேளி ஹொண்டித்வி. ஹோக்பேக்காத்ர நமக்கொந்த லாக் வந்து 99 ருபீஸ் ஒழக பிரேக்ஃபாஸ்ட். ಅದು ಸಾಕಷ್ಟು ವೆರೈಟೀಸ್ ಆಫ್ ಬ್ರೇಕ್ಫಾಸ್ಟ್ ನಿಮ್ಗೆ ಸಿಗುತ್ತೆ, ಓನ್ಲಿ ಎಟ್ 99 ರುಪೀಸ್. ಸೊ ನೋಡೋಣ, ಅದನ್ನು ಕೂಡ ಟ್ರೈ ಮಾಡೋಣ. ಅದನ್ನು ನಾವು ಟ್ರೈ ಮಾಡಿರಲಿಲ್ಲ. ಸೊ ನೋಡೋಣ ಅಂತ ಹೊರಟಿದ್ವಿ. ಇಲ್ಲಿ ಸಮಾದೇವಿಗಳಿಗೊಳಗೆ ಸಮಾದೇವಿ ಗುಡಿ ಬಾಜುಕನ ಹೊಸದಾಗಿ ತುಮಕೂರು ತಟ್ಟೆ ಇಡ್ಲಿ ಆ್ಯಂಡ್ ದೋಸೆ ಕಾರ್ನರ್ ನ್ಯೂ ಬ್ರ್ಯಾಂಚ್ ಓಪನ್ ಮಾಡ್ಯಾರ. ಇಲ್ಲಿ ನಿಮ್ಗೆ ಕೇವಲ 99 ರುಪೀಸ್ಗೆ ಬ್ರೇಕ್ಫಾಸ್ಟ್ ಕೊಡಕತ್ತಾರ. ಬ್ರೇಕ್ಫಾಸ್ಟ್ ಒಳಗೆ ಮಿನಿ ಬ್ರೇಕ್ಫಾಸ್ಟ್ ಅಂತ ಸರ್ವ್ ಮಾಡಕತ್ತಾರ. ಆ ಒಂದು ಮಿನಿ ಬ್ರೇಕ್ಫಾಸ್ಟ್ ಒಳಗೆ ಏನೇನೆಲ್ಲ ಇರ್ತೈತಿ ಮತ್ತು ಟೇಸ್ಟ್ ಯಾವ ರೀತಿ ಇರ್ತೈತಿ ನೋಡೋಣ ಅಂತ ಬಂದಿವಿ. ಹೋಗೋ ನಡೀರಿ. ವೆಲ್ಕಮ್ ಟು ತುಮಕೂರು ತಟ್ಟೆ ಇಡ್ಲಿ ಆ್ಯಂಡ್ ದೋಸೆ ಕಾರ್ನರ್ ಫಾರ್ ಮಿನಿ ಬ್ರೇಕ್ಫಾಸ್ಟ್. ಇಲ್ಲಿ ನೋಡ್ಬೋದು ನೀವು ಮಿನಿ ಬ್ರೇಕ್ಫಾಸ್ಟ್ ದೊಡ್ಡ ಬೋರ್ಡ್ ಹಾಕ್ತಾರೆ ಅವರು, ಜಸ್ಟ್ ಅಟ್ 99 ರುಪೀಸ್ ಅಂತ. ಮತ್ತು ಇಲ್ಲಿ ಮೆನ್ಯು ಕೂಡ ನೋಡ್ಬೋದು ನೀವು. ಇಡ್ಲಿ, ವಡಾ, ಉಪ್ಪಿಟ್ಟು, ಶಿರಾ, ಪುಲಾವ್ ಮತ್ತು ದೋಸೆ ಒಳಗೆಲ್ಲ ವೆರೈಟೀಸ್ ಅದಾವು. ರಾಗಿ ದೋಸೆ, ರಾಗಿ ಉತ್ತಪ್ಪ ಸಿಗ್ತೈತಿ. ಆ್ಯಂಡ್ ಇಲ್ಲಿ ಒಂದು ಇನ್ನೊಂದು ಸ್ಪೆಷಲ್ ಅಂದ್ರೆ ರಾಗಿ ಮುದ್ದೆ ಮೀಲ್ ಸಿಗ್ತೈತಿ. ಅದಂತೂ ಭಾಳ ಮಸ್ತ್ ಇರ್ತೈತಿ. ಆಲ್ಮೋಸ್ಟ್ ಎಲ್ಲರೂ ತುಮಕೂರು ತಟ್ಟೆ ಇಡ್ಲಿ ಹೋದವರೆಲ್ಲ ಟ್ರೈ ಮಾಡಿರ್ತೀರ ಅಂದ್ಕೊಂಡಿನಿ ನಾನು. ಆ್ಯಂಡ್ ನಮ್ಮದು ಲಾಸ್ಟ್ ಟೈಮ್ ನಾವು ರಾಮದೇವ್ ಸೈಡ್ದು ಇನ್ನು ತುಮಕೂರು ತಟ್ಟೆ ಇಡ್ಲಿ ಲಾಗ್ ಮಾಡಿದ್ದಿಲ್ಲ, ಅದರಾಗ ನಾವು ರಾಗಿ ಮುದ್ದೆ ಮೀಲ್ಸ್ ಕೂಡ ತೋರಿಸಿದ್ವಿ. ಸೊ ಇವತ್ತು ನಾವು ಮಿನಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಬಂದಿದ್ವಿ, ಜಸ್ಟ್ ಅಟ್ 99 ರುಪೀಸ್. ನೋಡೋಣ ಏನೇನೆಲ್ಲ ಕೊಡ್ತಾರಂತ. ನಾವು ಇವತ್ತು ಒಂದು ಮಿನಿ ಬ್ರೇಕ್ಫಾಸ್ಟ್ ತೊಗೊಂಡಿವಿ, ಅದ್ರ ಜೊತೆ ಎರಡು ಚಾಯ್ ತೊಗೊಂಡಿವಿ. ಟೇಸ್ಟ್ ಮಾಡೋಣ ಮತ್ತು ಏನೇನೆಲ್ಲ ಕೊಡ್ತಾರೆ ನೋಡೋಣ, ನಡೀರಿ. ಆ್ಯಂಡ್ ಇಲ್ಲಿ ಸೆಲ್ಫ್ ಸರ್ವಿಸ್ ಐತಿ, ಫಸ್ಟ್ ಕೂಪನ್ ತೊಗೋಬೇಕು ಆಮೇಲೆ ರೆಡಿ ಮಾಡಿ ಕೊಡ್ತಾರೆ. ಇವ್ರ ಹತ್ರ ನಿಮ್ಗೆ ಬ್ಯಾಟರ್ ಕೂಡ ಸಿಗ್ತಾವೆ, ಇಡ್ಲಿ ಬ್ಯಾಟರ್, ದೋಸೆ ಬ್ಯಾಟರ್, ಪಟ್ಟು ಬ್ಯಾಟರ್, ಆಮೇಲೆ ಉದ್ದಿನ ವಡ ಬ್ಯಾಟರ್, ಇದೆಲ್ಲ ಕೂಡ ಇವ್ರ ಕಡೆ ಅವೈಲೇಬಲ್ ಐತಿ. ಸೊ ಅದನ್ನು ಕೂಡ ಒಯ್ದು ನೀವು ಟ್ರೈ ಮಾಡ್ಬೋದು. ಈಗ ನೋಡೋಣ ಬರ್ರಿ ಏನೆಲ್ಲ ಕೊಡ್ತಾರೆ. ನೋಡು, ಸಾಕಷ್ಟು ವೆರೈಟೀಸ್ ಆಫ್ ಇಲ್ಲಿ ಬ್ರೇಕ್ಫಾಸ್ಟ್ ಐತಿ. ನಿಮ್ಗೆ ನೋಡ್ಬೋದು ನೀವು ಎಷ್ಟು ಕಲರ್ಫುಲ್ ಆಗಿ ಕಾಣಕತ್ತೈತಿ. ಸೊ ನಾನಂತೂ ಟೇಸ್ಟ್ ಮಾಡೋಕ್ಕೆ ರೆಡಿ ಅದೇನೆ. ಈ ಒಂದು ಮಿನಿ ಬ್ರೇಕ್ಫಾಸ್ಟ್ ಒಳಗೆ ಒಂದು ದೋಸೆ ಐತಿ, ದೋಸೆ ಜೊತೆ ಪೊಟ್ಯಾಟೊ ಭಾಜಿ ಐತಿ, ಮತ್ತು ವಾಟರ್ಮೆಲನ್ ಕಟ್ ಮಾಡಿ ಕೊಟ್ಟಾರು, ಶಿರಾ ಐತಿ, ಉಪ್ಪಿಟ್ಟು ಐತಿ, ಮತ್ತು ಬಿಸಿಬೇಳೆ ಭಾತ, ಒಂದು ಪೀಸ್ ವಡ, ಒಂದು ಪೀಸ್ ಇಡ್ಲಿ, ಮತ್ತು ಚಟ್ನಿ ಮತ್ತು ಸಾಂಬಾರು ಕೊಡ್ತಾರೆ. ರೆಗ್ಯುಲರ್ಲಿ ನೀವು ತಟ್ಟೆ ಇಡ್ಲಿ ಒಳಗೆ ಏನು ಸಾಂಬಾರು ಮತ್ತು ಚಟ್ನಿ ಕೊಡ್ತಾರಲ್ಲ ಅದನ್ನು ಕೊಟ್ಟಿರ್ತಾರೆ. ಸೊ ನಾವಂತೂ ಟೇಸ್ಟ್ ಮಾಡೋಕೆ ರೆಡಿ ಇದ್ದೀವಿ. ಟೇಸ್ಟ್ ಮಾಡೋರು ಸಣ್ಣ ಮಕ್ಕಳಿಗಂತೂ ಈ ಥರ ಒಂದು ಕಲರ್ಫುಲ್ ಆಗಿ ರೆಡಿ ಮಾಡಿ ಇಟ್ರಂದ್ರೆ ಅವ್ರಿಗೆ ಯಾವಾಗ ತಿಂದೇನು ಅಂತಿರ್ತಾವವ. ಸೊ ನಮ್ಮ ಆದ್ಯಾಗಂತೂ ವಾಟರ್ ಮೆಲನ್ ಭಾಳ ಫೇವ್ರೇಟ. ಸೊ ಸ್ಟಾರ್ಟ್ ಮಾಡಿರ್ಲಕ್ಕಿ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಆ್ಯಂಡ್ ನೀವೇನಾದರೂ ಇನ್ನೂ ಇದು ಒಂದು ಈ ಒಂದು ಬ್ರೇಕ್ಫಾಸ್ಟ್ ಮಿನಿ ಬ್ರೇಕ್ಫಾಸ್ಟನ್ನು ಟ್ರೈ ಮಾಡಿರಲಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿರಿ. ಆ್ಯಂಡ್ ನಾನು ಫಸ್ಟ್ ಇಲ್ಲಿ ದೋಸೆ ಟ್ರೈ ಮಾಡಿದ್ನಿ. ದೋಸೆ ಪೊಟ್ಯಾಟೊ ಭಾಜಿ ಅಂತೂ ಮಸ್ತಿತ್ತು, ಒಳಗೆ ಹಚ್ಚಿದ ಚಟ್ನಿ ಅಂತೂ ಇನ್ನೂ ಟೇಸ್ಟಿಯಾಗಿತ್ತು. ಸೊ ಅದ್ರ ಜೊತೆ ಸಾಂಬಾರು ಚಟ್ನಿ ಬೆಸ್ಟ್ ಬೆಸ್ಟ್ ಕಾಂಬಿನೇಷನ್. ಸೊ ದೋಸೆ ಅಂತೂ ಬಹಳ ಲೈಕ್ ಆಯಿತು. ದೋಸೆ ತಿಂದಾದ ಕೂಡಲೇ ನಾನು ನೆಕ್ಸ್ಟು ಟ್ರೈ ಮಾಡಿದ್ದು ಶಿರಾ. ಶಿರಾ ಅಂತೂ ಮೀಡಿಯಮ್ ಸ್ವೀಟ್ ಇತ್ತು. ಸೊ ಓವರಾಲ್ ಒಂದು ಶಿರಾ ಕೂಡ ಟೇಸ್ಟಿ ಆಗಿತ್ತಂತಲೇ ಹೇಳ್ತೀನಿ. ಇದು ಶಿರಾ ಟೇಸ್ಟ್ ಆದಮೇಲೆ ನಾನು ನೆಕ್ಸ್ಟ್ ಟೇಸ್ಟ್ ಮಾಡಿದ್ದು ಉಪ್ಪಿಟ್ಟು. ಉಪ್ಪಿಟ್ಟು ಮೇಲೆ ಸ್ವಲ್ಪ ಶೇವ್ ಹಾಕಿ ಕೊಟ್ಟಿರ್ತಾರೋ ಅದೊಂದು ಟೇಸ್ಟ್ ಬ್ಯಾರೇನ ಹತ್ತೈತಿ. ಸೊ ಇದು ಉಪ್ಪಿಟ್ಟು ಕೂಡ ಚಲೋ ಇತ್ತಂತಲೇ ಹೇಳ್ಬೋದು. ಟೋಟಲಿ ನಿಮ್ಗೆ ದೋಸೆ, ಶಿರಾ, ಉಪ್ಪಿಟ್ಟು, ಆಮೇಲೆ ಬಿಸಿಬೇಳೆ ಭಾತ್, ಇಡ್ಲಿ, ವಡ, ಆಮೇಲೆ ವಾಟರ್ ಮೆಲನ್ ಕಟ್ ಮಾಡಿಕೊಡಿ. ಸೊ ಟೋಟಲಿ ಒಂದು 7 ಟೈಪ್ ಆಫ್ ನಿಮಗೆ ಬ್ರೇಕ್ಫಾಸ್ಟ್ ಸಿಕ್ಕಂಗೆ ಆಗ್ತೈತಿ. ಆ್ಯಂಡ್ 7 ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ನೀವು ಟ್ರೈ ಮಾಡಿದಂಗೆ ಆಗ್ತೈತಿ. ಇದಾದ ಕೂಡಲೇ ನಾನು ನೆಕ್ಸ್ಟ್ ಟ್ರೈ ಮಾಡಿದ್ದು ಬಿಸಿಬೇಳೆ ಭಾತ್. ಅಫ್ಕೋರ್ಸ್ ಇವ್ರದ್ದು ಬಿಸಿಬೇಳೆ ಭಾತ್ ಅಂತೂ ಭಾಳ ಬೆಸ್ಟ್ ಇರ್ತೈತಿ ಟೇಸ್ಟ್. ಮೇಲೆ ಬುಂದೆ ಕಾಳು ಹಾಕ್ಕೊಟ್ಟಿರ್ತಾರೋ ಟೇಸ್ಟಿ ಆಗಿತ್ತು. ಆ್ಯಂಡ್ ಇಡ್ಲಿ ಅಂತೂ ಇವ್ರದ್ದು ಯಾವಾಗೂ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಇರ್ತೈತಿ. ಸೊ ನಂಗಂತೂ ಭಾಳ ಲೈಕ್ ಆಗ್ತೈತಿ ತಟ್ಟೆ ಇಡ್ಲಿದು. ಒಂದು ಇಡ್ಲಿ, ಇಡ್ಲಿ ಮತ್ತು ಚಟ್ನಿ, ಸಾಂಬಾರ, ಒಂದು ಸೂಪರ್ ಟೇಸ್ಟಿ, ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇದಾದ ಕೂಡಲೇ ನಾನು ವಡ ಟೇಸ್ಟ್ ಮಾಡಿದ್ವಿ. ವಡ ಅಂತೂ ಇಷ್ಟು ಕ್ರಿಸ್ಪಿ ಆ್ಯಂಡ್ ಸೂಪರ್ ಟೇಸ್ಟಿ ಆಗಿತ್ತು. ಸೊ ಓವರಾಲ್ ನಾವಂತೂ ಇಲ್ಲಿ ಒಂದು 99 ರುಪೀಸ್ದು ಮಿನಿ ಬ್ರೇಕ್ಫಾಸ್ಟ್ ಏನೈತಲ್ಲ ಭಾಳ ಎಂಜಾಯ್ ಮಾಡಿದ್ವಿ. ಸೊ ಎಲ್ಲ ವೆರೈಟೀಸ್, ಆಲ್ಮೋಸ್ಟ್ 7 ಟೈಪ್ಸ್ ಆಫ್ ಬ್ರೇಕ್ಫಾಸ್ಟ್ ನಾವು ಟೇಸ್ಟ್ ಮಾಡಿದಂಥ ಒಂದು ಫೀಲ್ ಸಿಗ್ತೈತಿ. ಸೊ ನೀವೇನಾದರೂ ಇನ್ನೂ ಟ್ರೈ ಮಾಡಿಲ್ಲ ಅಂದರೆ ಹೋಗಿ ಟ್ರೈ ಮಾಡಿರಿ. ಈ ಒಂದು ಬ್ರೇಕ್ಫಾಸ್ಟ್ ಆದಮೇಲೆ ನಾವು ನಮ್ಮ ಟೀ ಜೊತೆ ನಮ್ಮ ಲಾಗನ್ನು ಮುಗಿಸಿದ್ವಿ.
ಈ ಸ್ವಾರ್ಥ ತುಂಬಿದ ಜಗತ್ತಿನಲ್ಲಿ ನಿನ್ನ ಕಣ್ಣೀರು ದುಃಖ ನೋವನ್ನು ಯಾರೂ ಗಮನಿಸುವುದಿಲ್ಲ. ಅದರ ಮೇಲಿರುವ ಕಾನದ ಶಕ್ತಿಯೊಂದು ನಿನ್ನ ಕಣ್ಣೀರಿನಲ್ಲಿ ಅಡಗಿದೆ, ಮರೆಯಬೇಡ. ಈ ಒಂದು ವಾಕ್ಯದ ಜೊತೆ ನಮ್ಮ ಲಾಗನ್ನು ಮುಗಿಸಕತ್ತೀವಿ. ನೆಕ್ಸ್ಟ್ ವಿಡಿಯೋ ಒಳಗೆ ಬೆಟ್ಟಾಗೋಣ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.